ಉರಿಯುವ ಬೇಸಿಗೆ ಕಾಲದಲ್ಲಿ ಸಮಯದಲ್ಲಿ ಸ್ವಲ್ಪ ಹೊತ್ತು ನಿಮ್ಮ ಮನೆಯಲ್ಲಿ ವಿದ್ಯುತ್ ಇಲ್ಲದೆ ಇರುವುದನ್ನ ಕಲ್ಪಿಸಿಕೊಳ್ಳಿ ಹೇಗಿರುತ್ತೆ ಅಂತ ಖಂಡಿತ ಅದನ್ನ ಊಹಿಸಿಕೊಳ್ಳೋದು ಕೂಡ ಅಸಾಧ್ಯ ಅನಿಸುತ್ತೆ ಅಲ್ವಾ ಕಾರಣ ಫ್ಯಾನ್ಗಳು ಇಲ್ಲದೆ ತೊಂದರೆ ಅನುಭವಿಸಬೇಕಂತ ಶ್ರೀಮಂತರಾದ್ರೆ ಎಸಿಗಳು ಕೆಲಸ ಮಾಡೋದಿಲ್ಲ ಅಂತ ವಿದ್ಯುತ್ ಇಲ್ಲದೆ ಜೀವನವನ್ನ ಉಳಿಸಿಕೊಳ್ಳುವುದು ಅಸಾಧ್ಯ ಎನಿಸುತ್ತೆ ಆದ್ರೆ ಇದಕ್ಕೆ ಸಂಪೂರ್ಣ ವಿಭಿನ್ನವಾಗಿ ಪುಣೆಯ ನಿವೃತ್ತ ಪ್ರೊಫೆಸರ್ ಒಬ್ಬರು ತಮ್ಮ ಇಡೀ ಜೀವನವನ್ನ ವಿದ್ಯುತ್ ಇಲ್ಲದೆ ಕಳೀತಿದ್ದಾರೆ ಅದನ್ನ ಹಲವರು ನಂಬೋದಿಲ್ಲ ಆದ್ರೂ ಇದು ನಿಜ ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಹೇಳ್ತೀವಿ ಅದಕ್ಕೂ ಮುಂಚೆ ಈ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಪ್ಪತ್ತೊಂಬತ್ತು ವರ್ಷ ವಯಸ್ಸಿನ ಪಿಎಚ್ಡಿ ಪಡೆದಿರುವ ನಿವೃತ್ತ ಪ್ರಾಧ್ಯಾಪಕಿಯಾಗಿರುವ ಡಾಕ್ಟರ್ ಹೇಮಾ ಸೇನ್ ಅವರು ಪುಣೆಯ ಬುದಾವಾರ್ ಪೇಟ್ ಎಂಬಲ್ಲಿ ವಿದ್ಯುತ್ ಇಲ್ಲದೆಯೇ ಒಂದು ಸಣ್ಣ ಮನೆಯಲ್ಲಿ ವಾಸವಾಗಿದ್ದಾರೆ ವಿದ್ಯುತ್ ಇಲ್ಲದೆ ಜೀವನವೇ ಇಲ್ಲವೆಂಬ ಈ ಕಾಲದಲ್ಲಿ ಅವರು ವಿದ್ಯುತ್ ಬಳಸದಿರುವುದಕ್ಕೆ ಪ್ರಮುಖ ಕಾರಣ ಪ್ರಕೃತಿ ಮತ್ತು ಪರಿಸರದ ಕುರಿತಾಗಿ ಇರುವ ಅವರ ಪ್ರೀತಿ ಮತ್ತು ಕಾಳಜಿಯಾಗಿದೆ ಆಹಾರ ಆಶ್ರಯ ಮತ್ತು ಬಟ್ಟೆ ಮೂಲಭೂತ ಅಗತ್ಯಗಳು ಒಂದಾನೊಂದು ಕಾಲದಲ್ಲಿ ಯಾವುದೇ ವಿದ್ಯುತ್ ಇದ್ದಿರಲಿಲ್ಲ ಆದ್ರಿಂದ ವಿದ್ಯುತ್ ಇಲ್ಲದೆ ಜೀವನ ಸಾಗಿಸಬಹುದು ಎನ್ನುತ್ತಾರೆ ಹೇಮಾಸೇನ್ ಅವರು ಈಗ ತಾವು ವಾಸಿಸುತ್ತಿರುವ ಕಡೆ ಆ ಆಸ್ತಿಯು ತನ್ನ ನಾಯಿ ಎರಡು ಬೆಕ್ಕುಗಳು ಮುಂಗೂಸಿ ಮತ್ತು ಬಹಳಷ್ಟು ಪಕ್ಷಿಗಳಿಗೆ ಸೇರಿದ ಇದೆಲ್ಲವೂ ಅವುಗಳ ಸ್ವತ್ತು ನಾನಿಲ್ಲಿ ಕೇವಲ ಅವುಗಳನ್ನ ನೋಡಿಕೊಳ್ಳಲು ಮಾತ್ರ ಇದ್ದೇನೆ ಅಂತ ತಿಳಿಸಿದ್ರು ಜನರು ಹೇಮಾಸೇನ್ ಅವರು ಈ ವರ್ತನೆಯನ್ನ ನೋಡಿ ಆಕೆ ಮಾನಸಿಕ ಅಸ್ವಸ್ಥೆಗೆ ಗುರಿಯಾಗಿದ್ದಾರೆ ಅಂತ ಟೀಕಿಸುವವರಂತೆ ಆದ್ರೆ ಈಕೆ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋದಿಲ್ಲ ಇದು ನನ್ನ ಜೀವನ ವಿಧಾನ ನನಗೆ ಇಷ್ಟವಾದ ಜೀವನ ವಿಧಾನ ಅಂತ ಆಕೆ ಸುಮ್ಮನಾಗಿರ್ತಾರೆ ಅಲ್ಲದೆ ಈ ಜೀವನ ತನಗೆ ಇಷ್ಟವಾಗಿದ್ರಿಂದ ನಾನು ಇಲ್ಲಿ ಬದುಕಬಲ್ಲೆ ಅಂತ ಅವರು ವಾಗಿ ಹೇಳ್ತಿದ್ದಾರೆ ವಿದ್ಯುತ್ ಇಲ್ಲದೆ ಜೀವನವಿಲ್ಲ ಎನ್ನುವವರು ಕನಿಷ್ಠ ಇವರ ಜೀವನ ನೋಡಿದ್ಮೇಲೆ ವಿದ್ಯುತ್ ಉಳಿತಾಯಕ್ಕೆ ಗಮನ ಕೊಟ್ಟರು ಸಾರ್ಥಕ ಅನಿಸುತ್ತೆ ಅಲ್ವಾ ಇನ್ನು ಈಕೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ